ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ಇವತ್ತು 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸೋದ್ರ ಬಗ್ಗೆ ಸರ್ಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಕರ್ನಾಟಕ ಸರ್ಕಾರದ ನಡವಳಿಗಳು. ಈ ಏನೇನು ಅಂಶಗಳನ್ನು ಅವರು ಹೇಳಿದ್ದಾರೆ, ಒಂದು 5 ನಿಮಿಷ ಗ್ಲಾನ್ಸ್ ಮಾಡ್ಕೊಂಡು ಬಂದ್ಬಿಡೋಣ. ಓದಲಾಗಿದೆ, ಇದು ರೆಫರೆನ್ಸ್ ಹಾಕಿದ್ದಾರೆ. ದೆನ್ ಪ್ರಸ್ತಾವನೆ ಮೇಲೆ 2ರಲ್ಲಿ ಓದಲಾದ ದಿನಾಂಕ 19/11/22 ಆದೇಶದಲ್ಲಿ ರಚಿಸಲಾಗಿದ್ದ 7ನೇ ವೇತನ ಆಯೋಗವು ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳು ಹಾಗೂ ಪಿಂಚಣಿ ಪರಿಷ್ಕರಣೆ ಕುರಿತು ತನ್ನ ವರದಿಯ ಸಂಪುಟ 1 ಸಲ್ಲಿಸಿರುತ್ತದೆ. 7ನೇ ರಾಜ್ಯ ವೇತನ ಆಯೋಗದ ಸಂಪುಟ 1 ವರದಿಯಲ್ಲಿನ ಶಿಫಾರಸುಗಳನ್ನು ಸರ್ಕಾರವು ಪರಿಗಣಿಸಿದೆ. ಅದರಂತೆ ಈ ಕೆಳಕಂಡ ಆದೇಶಗಳನ್ನು ಹೊರಡಿಸಿದೆ. ಓಕೆ, ದಿನಾಂಕ 22/07/24 ಅಂದರೆ ಇವತ್ತು ಆದೇಶ ಬಂದಿದೆ ಸರ್ಕಾರದ ವತಿಯಿಂದ. ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರವು ಅಂಗೀಕರಿಸಿದೆ. ಅದರಂತೆ 7ನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರುವ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳನ್ನು ದಿನಾಂಕ 1/7/22 ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರವು ಹರ್ಷಿಸುತ್ತದೆ. ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು, ಯಾಕಂದರೆ ಬಹಳಷ್ಟು ಜನ ನೌಕರರು, ನೌಕರ ಸಂಘದವರು ತುಂಬಾ ಇದಕ್ಕೆ ಬಹಳ ವರ್ಷಗಳಿಂದ ಇದಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ದರು. ಅವರೆಲ್ಲರಿಗೂ ಇವತ್ತು ಒಂದು ತುಂಬ ಹೃದಯದ ಅಭಿನಂದನೆಗಳನ್ನು ನಾವು ಇವತ್ತು ಸಲ್ಲಿಸಲೇಬೇಕು, ಸಲ್ಲಿಸೋಣ ಕೂಡ. ಸೊ ಏನು ಇದರ ಒಂದು ರಿಸಲ್ಟ್, ಏನು ಯಾವ ಏನೇನು ಅಂಶಗಳನ್ನು ಸರ್ಕಾರ ಕೂಡ ಮಾಡಿದೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಬಂದ್ಬಿಡೋಣ. ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ, ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳು ಈ ಕೆಳಕಂಡಂತಿವೆ. ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಬೇಸಿಕ್ 27,000 ಅಪ್ ಟು 2,41,200 ಇದೆ ಮುಖ್ಯ ವೇತನ ಶ್ರೇಣಿ, ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ. ಸ್ಥಾಯಿ ವೇತನ ಶ್ರೇಣಿಗಳು ಏನು, ಪ್ರಸ್ತುತ ವೇತನ ಶ್ರೇಣಿ ಏನಿದೆ, ಪರಿಷ್ಕೃತ ಏನಾಗಿದೆ. ಈ ಪ್ರಸ್ತುತ ಮತ್ತು ಪರಿಷ್ಕೃತಗಳು ನಾವು ಆಲ್ರೆಡಿ ಟೇಬಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಇಲ್ಲಿ ನೋಡಿ, ಪ್ರಸ್ತುತ 17,000 ಇದ್ದರೆ ಈಗ ಪರಿಷ್ಕೃತದಲ್ಲಿ 27,000 46,675, 17,000 28,950 ಸ್ಕೇಲ್ ಆಫ್ ಪೇ ಇದು, ಈ ಬಾಕ್ಸ್ ಏನಿದೆ ಈ ಸ್ಕೇಲ್ ಇದ್ದಿದ್ದು ಇವತ್ತಿನಿಂದ ಅಂದರೆ ಆಗಸ್ಟ್ 1/7/22 ಈ ಪೇ ಸ್ಕೇಲ್ ಫಿಕ್ಸ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾನು ಮತ್ತೊಮ್ಮೆ ನಿಮಗೆ ಕ್ಲಾರಿ ಮಾಡಿಬಿಡ್ತೀನಿ. ಇಲ್ಲಿದೆ ನೋಡಿ, 1/7/22 ಜಾರಿಗೆ ಬರತಕ್ಕದ್ದು. ಓಕೆ, ಸೊ ಈ ಸ್ಕೇಲಲ್ಲಿ ಇರೋರೆಲ್ಲರೂ ಈ ಸ್ಕೇಲ್ ಇದಕ್ಕೆ ಜಂಪ್ ಆಗ್ತಾರೆ. ದೆನ್ 18,600 to 32 ಇರೋರು 29/52, 19,950 to 37, ಸೊ ಇಲ್ಲಿ 31/61 ಸ್ಕೇಲು. ಅದೇ ರೀತಿ 21,400 to 42,000 ಇರೋದು 34,100 to 67,600 ಬೇಸಿಕ್ಕಿಗೆ ಸ್ಕೇಲ್ ಆಫ್ ಪೇಗೆ ಜಂಪ್ ಆಗ್ತಾರೆ. ಸರ್, ಇದರಲ್ಲಿ ಇವಾಗ ನಾವು ಈ ಸ್ಕೇಲಲ್ಲಿ ಬಂದರೆ, ಇವಾಗ ನಂದು ಉದಾಹರಣೆ 32,600 ಇದೆಯಪ್ಪ ಈ ಸ್ಕೇಲಲ್ಲಿ, ನಂದು ಎಷ್ಟು ಬರುತ್ತೆ ಅಂತ ಕೇಳ್ಬೋದು ನೀವು. ಈಗ ನೋಡಿ, 23,500 ಇಂದ ಹಿಡಿದು 47,650 ಈ ಇದರಲ್ಲಿ ಇದ್ದೀರಿ ಅಂತ ನೀವು ಇಟ್ಕೊಳ್ಳಿ. ಏನಪ್ಪ ಈ ಇದರಲ್ಲಿ ಇದ್ದೀರಾ ನೀವು, ಈ ಬಾಕ್ಸಲ್ಲಿ ಇದ್ದೀರಾ, 32,600 ನಿಮ್ಗೆ ಬೇಸಿಕ್ ಇದೆ ಇವಾಗ. ಅಂದರೆ ಎಲ್ಲಿ ಬರ್ತೀರಾ ಗೊತ್ತಾ, 1, 2, 3, 4 ಇಲ್ಲಿ ಬರ್ತೀರ, ಇಲ್ಲಿಗೆ 3, 4 32,600 ಇದ್ದಿದ್ದು ನಿಮ್ದು ಇವಾಗ 52,800 ಆಗುತ್ತೆ. ಇಲ್ಲಿದೆ ನೋಡಿ, 1, 2, 3, 1, 2, 3, 4, 5 ಸ್ಟೆಪ್, 1, 2, 3, 4, 5 ಅಂದರೆ 32,600 ನಿಮ್ಮ ಬೇಸಿಕ್ ಇದ್ದರೆ ಈಗ ನಿಮ್ಮ ಬೇಸಿಕ್ಕು 52,800 ಆಗುತ್ತೆ. ಓಕೆ, ಅದು ಆ ಥರ ನೋಡ್ಕೊಬೇಕಾಗುತ್ತೆ ನಾವು. ಇದು ನಿಮಗೆಲ್ಲ ಗೊತ್ತಿದೆ, ನಾನೇನು ಹೇಳೋದಿಲ್ಲ, ಸುಮ್ಮನೆ ಒಂದು ಸ್ಯಾಂಪಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ನೋಡಿ, ಇದು 30,000 ಬೇಸಿಕ್ ಇಂದು 49,000, ಇಲ್ಲಿ 33, ಇದು 54, 36-58, 37-61 ಜಸ್ಟ್ ಗ್ಲಾನ್ಸ್ ಮಾಡ್ತೀನಿ, ಇದು ನಿಮಗೆಲ್ಲ ಗೊತ್ತಿದೆ. ಸೊ ಇದು 40-65, 43-69, ದೆನ್ 45-72, 48-78, ದೆನ್ 52-83,
ಐವತ್ತಾರರಿಂದ ತೊಂಬತ್ತು, 61ರಿಂದ 97, 67ರಿಂದ 107,500, 70ರಿಂದ 112,000, 74ರಿಂದ 118, 82ರಿಂದ 131, 90ರಿಂದ 144, 97ರಿಂದ 155, 104,000ರಿಂದ 167,000. ಸೊ ಇದು ಅಧಿಕೃತವಾದಂಥ ಮಾಹಿತಿ. ನಾವು ನಿನ್ನೆ ಮೊನ್ನೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ದಿಸ್ ಇಸ್ ಟೆಂಟೇಟಿವ್ ಅಂತ ನಾವು ಹೇಳ್ತಾ ಇದ್ವಿ. ಬಟ್ ಇವಾಗ ಇದು ಸರ್ಕಾರ ನೋಟಿಫಿಕೇಶನ್ ಈಸ್ ಅ ಅಧಿಕೃತವಾದಂತಹ ಒಂದು ಇನ್ಫಾರ್ಮೇಶನ್ನು, ಇದೇ ನಮಗೆ ಫಿಕ್ಸ್ ಆಗುತ್ತೆ ಅಂತ ಇದನ್ನು ನಾವು ಯಾರು ನೋಡಿದ್ರು ಬೇಕಾದ್ರೆ ಧೈರ್ಯವಾಗಿ ಇದನ್ನು ನಾವು ಹೇಳ್ಬೋದು ಅಥವಾ ಕೇಳ್ಬೋದು, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಈಗ ಇಲ್ಲಿ ನೋಡಿ ಒಂದು ಮೂರನೇ ಅಂಶದಲ್ಲಿ ಏನು ಹೇಳಿದ್ದಾರಪ್ಪ ಅಂದರೆ 1/7/22ರಲ್ಲಿದ್ದಂತೆ ಮೂಲ ವೇತನವನ್ನು ನಿಗದಿಪಡಿಸಬೇಕು. 1/7/22ರಲ್ಲಿದ್ದಂಥ ಬೆಲೆ ಸೂಚ್ಯಾಂಕ 361.704ಕ್ಕೆ ಸಂವಾದಿಯಾಗಿ ಲಭ್ಯವಿದ್ದ 31% ತುಟ್ಟಿ ಭತ್ತೆ ಕೊಡಬೇಕು. 1/7/22ರಲ್ಲಿ ಲಭ್ಯವಿದ್ದ ಮೂಲ ವೇತನದ 27.5%ರಷ್ಟು ಫಿಟ್ಮೆಂಟ್ ಸೌಲಭ್ಯ ಕೊಡಬೇಕು. ನಾನು ಈ ಫಿಟ್ಮೆಂಟ್ ಸೌಲಭ್ಯ ಕೊಡೋದು ಹೇಗೆ, ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಇದನ್ನು ನೀವು ನೋಡ್ಕೋಬಹುದು ಆ ವಿಡಿಯೋದಲ್ಲಿ, ಈ ವೇತನ ಎಷ್ಟು ಹೆಚ್ಚಳ ಆಗುತ್ತೆ ಹೇಗೆ ಅನ್ನೋದನ್ನು ಟೇಬಲ್ಲು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೆನ್ ಮೇಲಿನ ಅನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸಬೇಕು. ಅಂದರೆ ಮೂಲ ವೇತನ ಪ್ಲಸ್ 31% ತುಟ್ಟಿ ಭತ್ತೆ ಪ್ಲಸ್ 27.5% ಅದು ಫಿಟ್ಮೆಂಟ್ ಮಾಡಬೇಕು. ಅಲ್ಲಿಂದ 1/7/22ರಿಂದ ಅದಕ್ಕೆ ಫಿಕ್ಸ್ ಮಾಡಬೇಕು 27.5%. ಅಂದರೆ ಈಗ ಆಲ್ರೆಡಿ ಮೇಲೆ ಟೇಬಲ್ ಕೊಟ್ಬಿಟ್ಟಿದ್ದಾರೆ, ಫಿಟ್ಮೆಂಟ್ ಮಾಡಿಬಿಟ್ಟೆ ಟೇಬಲ್ ಕೊಟ್ಟಿದ್ದಾರೆ ಅವರು. ಹೆಂಗಪ್ಪ ಅಂತ ಹೇಳಿದರೆ ಈಗ ನೋಡಿ, ಈಗ 104,600 ರೂಪಾಯಿ ಇರುವಂಥದ್ದು 167,000 ಆಗಿದೆ ಅಂದರೆ 27.5% ಫಿಟ್ಮೆಂಟ್ ಆಲ್ರೆಡಿ ಅದರಲ್ಲಿ ಬರೋ ರೀತಿಯಲ್ಲಿ ಅವರು ಅದನ್ನು ಸೆಟ್ ಮಾಡಿದ್ದಾರೆ, ಕ್ಯಾಲ್ಕುಲೇಟ್ ಮಾಡಿ. ಸೊ ಅದನ್ನು ಆ ಟೇಬಲಲ್ಲಿ ಕೂಡ ನೀವು ಗಮನಿಸ್ಬೋದು. ಸೊ ಇದು ಈ ರೀತಿ ಕ್ಯಾಲ್ಕುಲೇಷನ್ ಇರುತ್ತೆ. ಪಿಂಚಣಿ ಮತ್ತು ಬನ್ನಿ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ, ಏನಂದರೆ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯವು 1/8/2024ರಿಂದ, ಅಂದರೆ ಮುಂದಿನ ತಿಂಗಳಿಂದ, ಇವಾಗ ಜುಲೈ ತಿಂಗಳು ನಡೀತಾ ಇದೆ, 1/8/2024ರಿಂದ ಪ್ರಾಪ್ತವಾಗತಕ್ಕದ್ದು. ಓಕೆ, ದೆನ್ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ 7ನೇ ರಾಜ್ಯ ವೇತನ ಆಯೋಗ ಶಿಫಾರಸುಗಳನ್ನು ಅಂಗೀಕರಿಸಲು ಸರ್ಕಾರವು ಹರ್ಷಿಸುತ್ತದೆ. ಪೆನ್ಷನರ್ಸ್ಗೂ ಕೂಡ ಒಳ್ಳೆಯ ಒಂದು ಸೌಲಭ್ಯವನ್ನು ಸರ್ಕಾರ ಕೊಟ್ಟಿದೆ. ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯ ಪ್ರಸ್ತುತ ಮೊತ್ತವನ್ನು ಕ್ರಮವಾಗಿ 8,500 ಮತ್ತು 75,300ರಿಂದ 13,500 ಮತ್ತು 120,000ಗಳಿಗೆ, ಮತ್ತು ಸಂವಾದಿ ಕುಟುಂಬ ಪಿಂಚಣಿಯು ಕನಿಷ್ಠ ಮತ್ತು ಗರಿಷ್ಠ ಮಿತಿಯನ್ನು ಅನುಕ್ರಮವಾಗಿ ಮಾಸಿಕ 8,500 ಮತ್ತು 45,180ರಿಂದ 13,500 ಮತ್ತು 80,400ಗಳಿಗೆ ಪರಿಷ್ಕರಿಸತಕ್ಕದ್ದು. ನೋಡಿ ಅಲ್ಲಿಯೂ ಕೂಡ ಹೆಚ್ಚು ಮಾಡಿದ್ದಾರೆ. ಪರಿಷ್ಕೃತ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಗಳು 1/7/22ರಿಂದ ಸೇಮ್, ಅವ್ರಿಗೂ ಕೂಡ ಈ ಎಂಪ್ಲಾಯ್ಸ್ ಹೆಂಗ್ ಬರುತ್ತೆ ಅವ್ರಿಗೂ ಕೂಡ 1/7/22ರಿಂದ ಜಾರಿಗೆ ಬರುತ್ತೆ. ಆದರೆ ಪಿಂಚಣಿ ಪರಿಷ್ಕರಣೆಯು ಆರ್ಥಿಕ ಲಾಭವು 1/8/24ರಿಂದ ಪ್ರಾಪ್ತವಾಗತಕ್ಕದ್ದು. ಅವ್ರಿಗೂ ಕೂಡ 1/8/24ರಿಂದ ಕೊಡೋಕ್ಕೆ. ದೆನ್ ಮರಣ ಮತ್ತು ನಿವೃತ್ತಿ ಉಪದಾನದ ಪ್ರಸ್ತುತ ಗರಿಷ್ಠ ಮಿತಿಗಳಲ್ಲಿ ರೂ 20 ಲಕ್ಷಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ರೈಟ್, ಸೊ ಇದು ಹಾಗೆ ಉಳಿಸ್ಕೊಂಡಿದ್ದಾರೆ. ದೆನ್ ದಿನಾಂಕ 1/7/22ಕ್ಕೆ ಪೂರ್ವದಲ್ಲಿ ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದಾಗ ಮೃತರಾದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಕಂಡಂತೆ ನಿಗದಿಪಡಿಸಬೇಕು. ಹೇಗೆ, 1/7/22ರಂದು ಇದ್ದ ಮೂಲ ನಿವೃತ್ತಿ ವೇತನ, ಅಂದರೆ ಕುಟುಂಬ ನಿವೃತ್ತಿ ವೇತನ, ಮತ್ತು ದಿನಾಂಕ 1/7/22ರಿಂದ ಲಭ್ಯವಿದ್ದ 31% ತುಟ್ಟಿ ಭತ್ತೆ, ದಿನಾಂಕ 1/7/22ರಂದಿದ್ದ ನಿವೃತ್ತಿ ವೇತನ ಕುಟುಂಬ ವೇತನದ ಮೇಲೆ 27.5%. ಹೆಂಗೆ ಇವರಿಗೆ 27.5% ಫಿಟ್ಮೆಂಟ್ ಕೊಟ್ಟಿದ್ದಾರೋ ಅವ್ರಿಗೂ ಕೂಡ ಅದೇ ರೀತಿ ಫಿಟ್ಮೆಂಟ್ ಕೊಡಬೇಕು ಅನ್ನೋಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ. ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಮೇಲಿನ ಆ ಪ್ಲಸ್ ಇ ಒಟ್ಟಾರೆ ಮೊತ್ತವು ಮಾಹಿಯಾನ 13,500ಗಳ ಪಿಂಚಣಿಗೆ ಕಡಿಮೆ ಇಲ್ಲದಂತೆ, ಮತ್ತು ನಿವೃತ್ತಿ ವೇತನವು ಗರಿಷ್ಠ ಮಾಹಿಯಾನ 120,000 ಮಿತಿಗೆ, ಹಾಗೂ ಕುಟುಂಬ ನಿವೃತ್ತಿ ವೇತನದ ಗರಿಷ್ಠ ಮೊತ್ತವು ಮಾಹಿಯಾನ 80,400 ಮಿತಿಗೆ ಒಳಪಟ್ಟಿರುತ್ತದೆ. ಈ ಪರಿಷ್ಕೃತ ಪಿಂಚಣಿಯ ಆರ್ಥಿಕ ಲಾಭವು 1/8/24ರಿಂದ ಕೊಡಬೇಕು.
ಅಂತ ಹೇಳಿದ್ದಾರೆ. ರೈಟ್. ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಸಂಬಂಧಿತ ಭತ್ಯಗಳಾದ ಮನೆ ಬಾಡಿಗೆ ಭತ್ಯೆ, ನಗರ ಭತ್ಯೆ, ನಗರ ಪರಿಹಾರ ಭತ್ಯೆ, ವೈದ್ಯಕೀಯ ಭತ್ಯೆಗಳ ಪರಿಷ್ಕರಣೆಯ ಶಿಫಾರಸು ಮತ್ತು ಪರಿಷ್ಕೃತ ವೇತನ ಹಾಗೂ ಪರಿಷ್ಕೃತ ಪಿಂಚಣಿಯಲ್ಲಿ ತುಟ್ಟಿ ಭತ್ಯೆ ಲೆಕ್ಕಾಚಾರ ಮಾಡಲು ಶಿಫಾರಸು ಮಾಡಲಾದ ಪರಿಷ್ಕೃತ ಸೂತ್ರಕ್ಕೆ ಸಂಬಂಧಿಸಿದ ವೇತನ ಆಯೋಗದ ಶಿಫಾರಸುಗಳನ್ನು ಕೂಡ ಅಂಗೀಕರಿಸಲಾಗಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಪ್ರಭಾರ ಭತ್ಯೆ ಮಂಜೂರಾತಿಯ ಪ್ರಸ್ತುತ ದರಗಳು ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಮುಂದುವರಿಯುತ್ತವೆ. ಚಾರ್ಜ್ ಅಲಯನ್ಸ್ಗಳು ಏನಿದ್ದಾವೆ ಅವು ಹಂಗೆ ಕಂಟಿನ್ಯೂ ಆಗ್ತವೆ. ಮೊನ್ನೆ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಚಾರ್ಜ್ ಅಲಯನ್ಸ್ಗೆ, ಸೊ ಅದೇ ಆದೇಶ ಲಾಗು ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಸಾಮೂಹಿಕ ವಿಮಾ ಯೋಜನೆ ನೌಕರರ ವಂತಿಗೆ ಹೆಚ್ಚಳದ ಪರಿಷ್ಕರಣೆ ಶಿಫಾರಸುಗಳನ್ನು ಕೂಡ ಅಂಗೀಕಾರ ಮಾಡಿದ್ದಾರೆ. ಅನ್ವಯಿಸುವ ಬದಲಾವಣೆಯೊಂದಿಗೆ ಈ ಮೇಲೆ ಎಲ್ಲ ಸೌಲಭ್ಯಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಸ್ಥಳೀಯ ಸಂಸ್ಥೆಗಳ ನೌಕರರು ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೀಯತರ ಸಿಬ್ಬಂದಿಗಳೂ ಸಹ ವಿಸ್ತರಿಸಲು ಸರ್ಕಾರವು ಹರ್ಷಿಸುತ್ತದೆ. ಇವನ್ ಎಡೆಡ್ ಇನ್ಸ್ಟಿಟ್ಯೂಷನ್ಸ್ಗೂ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಎಡೆಡ್ ಇನ್ಸ್ಟಿಟ್ಯೂಷನ್ಸ್, ಕರ್ನಾಟಕ ರಾಜ್ಯದ ಎಲ್ಲ ಎಡೆಡ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅವರಿಗೂ ಕೂಡ ಒಂದು ಒಳ್ಳೆ ಗುಡ್ ನ್ಯೂಸನ್ನು ಸರ್ಕಾರ ಕೊಟ್ಟಿದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ವಿ ಶುಡ್ ಥ್ಯಾಂಕ್ಫುಲ್ ಟು ಅವರ್ ಗೌರ್ಮೆಂಟ್ ಆನ್ ಬಿಹಾಫ್ ಆಫ್ ಆಲ್ ಎಡೆಡ್ ಇನ್ಸ್ಟಿಟ್ಯೂಷನ್ ಟೀಚರ್ಸ್ ಅಂಡ್ ಸ್ಟಾಫ್ ಅಂಡ್ ಎವರಿ ಎಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಅನುದಾನಿತದವ್ರಿಗೂ ಕೂಡ ಸರ್ಕಾರ ಅವ್ರನ್ನೂ ಸರ್ಕಾರದ ಇವರು ಅಂತ ಪರಿಗಣಿಸಿ ಅವ್ರಿಗೊಂದು ಉತ್ತಮವಾದಂಥ ಇದನ್ನು ಕೊಟ್ಟಿರೋ, ಅದಕ್ಕೂ ಅವರು ಕೂಡ ತುಂಬ ಹೋರಾಟವನ್ನು ಕೂಡ ಮಾಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಎನಿಹೌ, ಸೊ ಸರ್ಕಾರಕ್ಕೆ, ನಮ್ಮ ಸರ್ಕಾರದ ಪರವಾಗಿ ಮತ್ತು ಅನುದಾನಿತ ಅವರ ಪರವಾಗಿ ಇಬ್ಬರಳ ಪರವಾಗಿಯೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ರೈಟ್. ಮುಂದುವರೆದು ಈ ಮೇಲಿನಂತೆ ವೇತನ ಶ್ರೇಣಿಗಳ ಪರಿಷ್ಕರಣೆ ಕಾರಣದಿಂದಾಗಿ ಉಂಟಾಗುವ ವೇತನ ಭತ್ಯೆಗಳ ಹೆಚ್ಚಳವನ್ನು 1/8/24 ನಗದಾಗಿ ಪಾವತಿ ಮಾಡತಕ್ಕದ್ದು. ಆಗಸ್ಟ್ಗೆ ಫುಲ್ ಸ್ಯಾಲ್ರಿ ಬಂದ್ಬಿಡ್ತದೆ, 7th ಪೇದು. ಓಕೆ. 1/7/22 3/1/24 ಅವಧಿಯಲ್ಲಿನ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಅಥವಾ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡ ಸರ್ಕಾರಿ ನೌಕರ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು, ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕುವ ಉದ್ದೇಶಗಳಿಗೆ ಮಾತ್ರ ಪರಿಗಣಿಸತಕ್ಕದ್ದು. ಆದರೆ ಸದರಿ ಕಾಲ್ಪನಿಕ ಪುನರ್ ನಿಗದಿಯು ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನ ಫಲಾನುಭವಿಗೆ ಸಂದರ್ಭಾನುಸಾರ 1/8/24 ಅವರಿಗೆ ಪ್ರಾಪ್ತಿಯಾಗಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಪರಿಷ್ಕೃತ ವೇತನ ಶ್ರೇಣಿಗಳ ಹಂಚಿಕೆ ಮತ್ತು ಅದರಲ್ಲಿ ವೇತನ ಹಾಗೂ ನಿವೃತ್ತಿ ವೇತನವನ್ನು ಕ್ರಮಬದ್ಧಗೊಳಿಸುವ ಕುರಿತು ಸರ್ಕಾರದಿಂದ ವಿವರವಾದ ನಿಯಮ ಮತ್ತು ಆದೇಶಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ನಮ್ಮ ಆತಿಕ್ ಸಾಹೇಬರು, ಸನ್ಮಾನ್ಯ ಆತಿಕ್ ಸಾಹೇಬರು ಸೈನ್ ಮಾಡಿದ್ದಾರೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ಅಧಿಕೃತವಾದಂಥ ಒಂದು ಆದೇಶ ಸ್ನೇಹಿತರೆ. ಈ ಆದೇಶ ಇವತ್ತು ನಮಗೆಲ್ಲ ಒಂದು ವರದಾನ ಆಗಿದೆ ನಮ್ಮ ನೌಕರರಿಗೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರಕ್ಕೆ ನಾವೆಲ್ಲರೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಸೊ ಥ್ಯಾಂಕ್ ಯು ಸೋ ಮಚ್.